ಹಬ್ಬದ ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಈ ವರ್ಷ ಗಣೇಶೋತ್ಸವ ಎಲ್ಲ ಕಡೆಯೂ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. 2 ವರ್ಷಗಳ ಕಾಲ ಕರೋನಾಯಿಂದ ಯಾರೂ ಕೂಡ ಹೆಚ್ಚಿಗೆ ಈ ಹಬ್ಬಗಳನ್ನ ಮಾಡೋದಕ್ಕೆ ಹೋಗಲಿಲ್ಲ. ಈ ಸಾರಿ ಎಲ್ಲ ನಾಗರಿಕರಲ್ಲೂ ಮತ್ತು ಎಲ್ಲ ಜನರಲ್ಲೂ ಕೂಡ ಬಹಳ ಖುಷಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಕೋವಿಡ್ಡು ಮುಗಿಯಿತು ಅನ್ನೋ ಅಷ್ಟರಲ್ಲಿ ವರುಣನ ಆರ್ಭಟ ಶುರುವಾಗಿದೆ. ಎಲ್ಲ ಕಡೆ ಸುಮಾರು ಕಡೆಗಳಲ್ಲಿ ವರುಣ ಈ ಸಾರಿ ಯಾಕೋ ಅವಕೃಪೆಯನ್ನು ತೋರಿದ್ದಾರೆ. ಹಾಗಾಗಿ ಎಲ್ಲ ಕಡೆಯೂ ಮನೆಗಳಲ್ಲಿ ತುಂಬ ಜನ ಕಷ್ಟದಲ್ಲಿದ್ದಾರೆ. ಕರೋನಾ ಒಂದು ಕಡೆ ಕಷ್ಟದಲ್ಲಿದ್ದರೆ ಈಗ ಈ ವರುಣ ಇನ್ನೊಂದು ಕಡೆ ಕಷ್ಟ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಮಳೆ ನಾವು ಯಾವಾಗಲೂ ಜಾಸ್ತಿ ಬರಬೇಕು ಅಂತ ಕೇಳ್ತಾ ಇದ್ವಿ, ಈಗ ಮಳೆ ಕಮ್ಮಿ ಬರಲಪ್ಪ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲಿ ಮಳೆ ಬೀಳ್ತಾ ಇತ್ತು ಅಂಥ ಜಾಗದಲ್ಲಿ ಮಳೆ ಬೀಳ್ತಾ ಇಲ್ಲ, ಎಲ್ಲಿ ಹೊರ ಪ್ರದೇಶ ಇತ್ತು ಅಂಥ ಜಾಗದಲ್ಲಿ ಈ ಸಾರಿ ಗಣೇಶ ಜಾಸ್ತಿ ಮಳೆಯನ್ನು ಕುರಿಸ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಸಮಸ್ತ ಕರ್ನಾಟಕ ಮತ್ತು ಭಾರತ ದೇಶದ ಎಲ್ಲ ಜನರಿಗೂ ಕೂಡ ವಿನಾಯಕನು ಆಯುರಾರೋಗ್ಯೇಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ನಮ್ಮ ಸರ್ಕಾರ ನಡೆಸ್ತಕ್ಕಂಥವರು ನರೇಂದ್ರ ಮೋದಿ ಇರ್ಬೋದು ಅಥವಾ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತು ಅಶೋಕ್ ಅವರ ಎಲ್ಲ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರವನ್ನು ನಡೆಸಿ ಜನರಿಗೆಲ್ಲ ತುಂಬ ಅನುಕೂಲ ಮಾಡಲಿ. ಬರದಲ್ಲಿ ಯಾರ್ಯಾರು ಸಿಗಾಕೊಂಡವರೇ ಮತ್ತು ಯಾರ್ಯಾರು ಸಂತಾಪದಲ್ಲಿದೆ ಅವ್ರಿಗೆಲ್ಲ ಕೂಡ ಸರ್ಕಾರದ ವತಿಯಿಂದ ಹೆಚ್ಚಿನ ಅನುದಾನ ಸಿಕ್ಕಲಿ. ಅವ್ರಿಗೆ ನಿಜವಾಗ್ಲೂ ಕೂಡ ಈ ಒಂದು ಗಣೇಶನ ಹಬ್ಬದ ಪ್ರಯುಕ್ತ ಏನು ಅವರೆಲ್ಲ ಕೂಡ ತುಂಬ ಮನೆಗ ಮಠಗಳನ್ನು ಕಳ್ಕೊಂಡು ನಿರ್ಗತಿಕರಾಗಿದ್ದಾರೆ. ಒಂದು ಸುಖಕ್ಕೂ ಕೂಡ ಅವ್ರಿಗೆ ತುಂಬ ಕಷ್ಟ ಆಗಿದೆ. ಆದವ್ರದವ್ರಿಗೆಲ್ಲ ಕೂಡ ಸರ್ಕಾರ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅವರ ಬಾಳಲ್ಲಿ ಒಂದು ಬೆಳಕಾಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಆಗಲೇ ಸುಮಾರು ವರ್ಷಗಳ ಕಾಲದಿಂದ ಏನು ಎಕ್ಸಾಮಿಷನ್ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪಿ ಒ ಪಿ ಗಣೇಶನ್ ಇಡೋದಕ್ಕೆ ಬಿಡಬಾರ್ದು. ಸರ್ಕಾರ ಸೂಕ್ತವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ನಿರ್ದಾಕ್ಷಿಣ್ಯವಾಗಿ ಯಾರು ಪಿ ಒ ಪಿ ಇಡ್ತಾರೆ ಅವ್ರನ್ನೆಲ್ಲ ಕೂಡ ಸರ್ಕಾರನೇ ಎತ್ಕೊಂಡೋಗಿ ಪೊಲೀಸ್ ಇಲಾಖೆಗೆ ಹೇಳಿ ಸರ್ಕಾರ ಅಥವಾ ಕಾರ್ಪೊರೇಷನ್ನಿಂದ ಎತ್ಕೊಂಡೋಗಿ ವಿನಾಯಕನ ಯಾರಿಗೂ ಕೊಡಬಾರ್ದು, ಮಾರಿಸಬಾರ್ದು. ಯಾಕೆಂದರೆ ಆ ವಿನಾಯಕ ಪಿ ಒ ಪಿ ಗಣೇಶ ಇಟ್ಟರೆ ನೀರಲ್ಲಿ ಮುಳುಗೋದಿಲ್ಲ, ಕರಗೋದಿಲ್ಲ. ಅದೇ ಮಣ್ಣಿನ ಗಣೇಶ ಆದರೆ ನಿಜವಾಗ ನೀರಲ್ಲಿ ಕರಗೋಗ್ತದೆ ಮತ್ತು ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಆ ಪಿ ಒ ಪಿ ಗಣೇಶನ ನಾವು ನೋಡ್ತೀವಿ, ಚನಿಕೆಯಲ್ಲಿ ಗುದ್ದಲಿಯಲ್ಲಿ ಆರೆಯಲ್ಲಿ ಒಳದು ತೆಗಿತಾರೆ. ಅದು ತುಂಬ ಒಂದು ರೀತಿ ನೋಡೋದಕ್ಕೆ ಅಸಹ್ಯ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಮಣ್ಣಿನ ಗಣೇಶ ಇರಲಿ, ಪರಿಸರವನ್ನು ಉಳಿಸಲಿ ಅಂತಂದು ಕೇಳ್ಬೋದು.